ನಮಸ್ಕಾರ ಪ್ರಿಯ ಸ್ನೇಹಿತರೆ, ನಾನು ನಿಮ್ಮ ನಿರಂಜನ ಹೆಗಡೆ. ನೀವು ನೋಡ್ತಾ ಇದ್ದೀರಾ ಜೀವಶಾಸ್ತ್ರ ಅಭ್ಯಾಸ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಲಿಯಲಿಕ್ಕಿದ್ದೇವೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ. ಸೊ ಕನ್ನಡದಲ್ಲಿ ಏನಾಗುತ್ತೆ ಅಂದ್ರೆ ಡಾಮಿನೆನ್ಸ್ ಅಂದ್ರೆ ಪ್ರಾಬಲ್ಯ, ಇನ್ಕಂಪ್ಲೀಟ್ ಅಂದ್ರೆ ಅಪೂರ್ಣ. ಅಪೂರ್ಣ ಪ್ರಾಬಲ್ಯದ ಬಗ್ಗೆ ಓದ್ತಾ ಇದ್ದೇವೆ. ಸೊ ಇದು ಒಂದು ಜೆನೆಟಿಕ್ಸ್ ನ ಟಾಪಿಕ್ ಆಗಿರೋದ್ರಿಂದ ನಾವು ಇದನ್ನ ಕಂಪ್ಲೀಟ್ ಆಗಿ ಒಂದು ಜೆನೆಟಿಕ್ಸ್ ನ ಅಂಡರಲ್ಲಿ ಹಾಕ್ತಾ ಇದ್ದೇವೆ. ಹಾಗಾದ್ರೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದ್ರೆ ಏನು ಮತ್ತೆ ಸೊ ಇದರ ಒಳಗಡೆ ಇರುವಂತ ಅರ್ಥ ಏನು, ಅದರ ಜೊತೆಗೆ ನಾವು ಇಲ್ಲೊಂದು ವೆರಿ ಸ್ಪೆಷಲ್ ಆದ ಒಂದು ಥಿಂಗ್ ಅನ್ನು ಕಲಿತೀವಿ. ಸೊ ಇಲ್ಲೊಂದು ಕ್ಲಾಸಿಕಲ್ ಆಗಿ ಎಕ್ಸಾಂಪಲ್ನ ಯೂಸ್ ಮಾಡ್ತಾ ಇದ್ದೀವಿ ನಾವು, ಅದೇ ಸ್ನ್ಯಾಪ್ ಡ್ರ್ಯಾಗನ್ ಫ್ಲವರ್ ಅಂತ. ಸೊ ಆ ಫ್ಲವರ್ ಎಲ್ಲಾಗುತ್ತೆ, ಆ ಫ್ಲವರ್ ಏನು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಕಲ್ತ್ಕೊತಾ ಇದ್ದೀವಿ. ಸೊ ಹಾಗಾದರೆ ವೇಸ್ಟ್ ಮಾಡೋದು ಬೇಡ ಟೈಮ್ನ, ವಿಡಿಯೋ ಕಡೆಗೆ ಮೂವ್ ಆಗೋಣ. ಸ್ನೇಹಿತರೆ, ಈ ಪರ್ಟಿಕ್ಯುಲರ್ ಆದ ಒಂದು ಕಾನ್ಸೆಪ್ಟ್ ಏನಿದೆ ಅಲ್ವಾ, ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅನ್ನೋದು ಅಪೂರ್ಣ ಪ್ರಾಬಲ್ಯ. ಸೊ ಇದನ್ನ ಒಬ್ಬ ವ್ಯಕ್ತಿ ಕಾರ್ಲ್ ಕೊರೆನ್ಸ್ ಅನ್ನೋ ವ್ಯಕ್ತಿ ಇದನ್ನ ನಮ್ಮ ಮೆಂಡಲ್ ಇದಾನಲ್ಲ, ನಮ್ಮ ಮೆಂಡಲ್ ಗ್ರೆಗರ್ ಮೆಂಡಲ್ ಇದಾನಲ್ಲ, ಜೆನೆಟಿಕ್ಸ್ ನ ಫಾದರ್ ಅಂತ ಕರಿತೀವಿ ಅವ್ರನ್ನ. ಸೊ ನೀವು ಈ ವಿಡಿಯೋ ನೋಡದೇ ಇದ್ರೆ ನಾನು ಲಿಂಕ್ ನ ನಿಮ್ಗೆ ಕೊಡ್ತೇನೆ. ಸೊ ಅದ್ರ ಬಗ್ಗೆ ಅವನ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ ಇದೆ ಇಲ್ಲಿ ಯೂಟ್ಯೂಬ್ ಐಕಾನ್ ಅಲ್ಲಿ ಹಾಕಿರ್ತೇನೆ. ಸೊ ಅಲ್ಲಿ ಹೋಗಿ ನೀವು ನೋಡಬಹುದು. ಸೊ ಇವನು ಈ ಮೆಂಡಲ್ 1856 ಹೀ ಪಬ್ಲಿಷಸ್ ಹಿಸ್ ವರ್ಕ್ ಫಾರ್ ಜೆನೆಟಿಕ್ಸ್ ಆ್ಯಂಡ್ ಹಿ ಬಿಕಮ್ಸ್ ಫೇಮಸ್ ಫಾರ್ ದ್ಯಾಟ್. ಸೊ ಆಫ್ಟರ್ ಪಬ್ಲಿಷಿಂಗ್ ಫ್ರಮ್ ಲಾಟ್ ಆಫ್ ಇಯರ್ಸ್, ಸೊ ಹಿ ಗಾಟ್ ಅ ವೆರಿ ಫೇಮಸ್. ಬಟ್ ಈ ಕಾರ್ಲ್ ಕರನ್ಸ್ ಅನ್ನೋ ವ್ಯಕ್ತಿ 1856 ಮೊದಲೇ, 1856 ಬಿಫೋರ್ 1856 ಇಟ್ ಸೆಲ್ಫ್ ಹಿ ಇಸ್ ಗೋಯಿಂಗ್ ಟು ಪಬ್ಲಿಷ್, ಹಿ ಹ್ಯಾಸ್ ಪಬ್ಲಿಷ್ಡ್ ದಿಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇನ್ ಡಿಫರೆಂಟ್ ವೆರೈಟೀಸ್ ಆಫ್ ಪ್ಲಾಂಟ್ಸ್. ಸೊ ಹಾಗಾದರೆ ಇವನು ಯಾಕೆ ಆಗ ಫೇಮಸ್ ಆಗಲಿಲ್ಲ ಅಂತ, ಆಗ ವೈ ಬಿಕಾಸ್ ಸೊ ಜೆನೆಟಿಕ್ಸ್ ವಾಸ್ ನಾಟ್ ದ ಪರ್ಟಿಕ್ಯುಲರ್ ಏರಿಯಾ ದಟ್ ಟೈಮ್ ದ ಇವಲ್ಯೂಷನ್ ವಾಸ್ ಗೋಯಿಂಗ್ ಆನ್. ದಟ್ ಮೀನ್ಸ್ ದ ಇವಲ್ಯೂಷನ್ ಥಿಯರಿ ವ್ಯಾರ್ ಫೇಮಸ್, ನಾಟ್ ದ ಜೆನೆಟಿಕ್ಸ್. ದಟ್ಸ್ ವೈ ಹಿ ಹ್ಯಾಸ್ ಬೀನ್ ಇಗ್ನೋರ್ಡ್. ಆಫ್ಟರ್ ಬಿಕಮಿಂಗ್, ಆಫ್ಟರ್ ದ ಮೆಂಡಲ್ಸ್ ಥಿಯರೀಸ್ ಹ್ಯಾಸ್ ಬಿಕಮ್ ಫೇಮಸ್, ದೆನ್ ದಿಸ್ ಪರ್ಟಿಕ್ಯುಲರ್ ಥಿಯರಿ ಹ್ಯಾಸ್ ಬೀನ್ ಟೇಕನ್ ಔಟ್ ಫ್ರಮ್ ದ ಒಂದು ನಾವು ಕೋಣೆಯ ಒಂದು ಮುಲ್ಲೆಯಿಂದ ತೆಗಿತೀವಿ ಅಂತ ಹೇಳ್ತೀವಲ್ಲ, ದ್ಯಾಟ್ ಇಸ್ ವಾಟ್ ಹ್ಯಾಪನ್. ಓಕೆ, ಹಾಗಾದರೆ ಏನು ಈ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದರೆ ಏನು ನೋಡೋಣ. ಹಾಗಾದರೆ ಇನ್ಕಂಪ್ಲೀಟ್ ಡಾಮಿನೆನ್ಸ್, ಸೊ ಅಪೂರ್ಣ ಪ್ರಾಬಲ್ಯ. ಓಕೆ, ಅಪೂರ್ಣ ಪ್ರಾಬಲ್ಯ. ಹಾಗಾದರೆ ಏನಿದು ಅಪೂರ್ಣ ಪ್ರಾಬಲ್ಯ ಅಥವಾ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದರೆ, ಸೊ ವೆನ್ ಅ ಜೀನ್ ಆರ್ ಇನ್ ಅ ಕಂಪ್ಲೀಟ್ ಪ್ರೊಸೆಸ್ ಆಫ್ ಫರ್ಟಿಲೈಸೇಷನ್ ಆರ್ ಇನ್ ಅ ಪ್ರೊಸೆಸ್ ಆಫ್ ಕಂಪ್ಲೀಟ್ ಪ್ರೊಸೆಸ್ ಆಫ್ ರೀಪ್ರೊಡಕ್ಷನ್, ವೇರ್ ಡಾಮಿನೆಂಟ್ ಜೀನ್ ಏನಿರುತ್ತಲ್ವ, ಪ್ರಾಬಲ್ಯವಾದ ಒಂದು ಜೀನ್ ಇರುತ್ತೆ. ಸೊ ಡಾಮಿನೆಂಟ್ ಜೀನ್, ವೆನ್ ಅ ಡಾಮಿನೆಂಟ್ ಜೀನ್ ಫೇಲ್ಸ್ ಟು ಡಾಮಿನೇಟ್ ಓವರ್ ಅ ರಿಸೆಸಿವ್ ಜೀನ್ ಸೊ ದಟ್ ಮೇಕ್ಸ್ ಅ ನ್ಯೂ ಇಂಡಿವಿಜುವಲ್. ಸೊ ನ್ಯೂ ಇಂಡಿವಿಜುವಲ್ ಇಸ್ ಗೋಯಿಂಗ್ ಟು ಬಿ ಬೋರ್ನ್. So who is intermediate with character. ಹಾಗಾದರೆ ಏನು ಇದರ ಅರ್ಥ ಕಂಪ್ಲೀಟ್ ಆಗಿ ನಿಮಗೆ ಹೇಳ್ಕೊಡ್ತೇನೆ. ಸೊ ಒಂದು ಪ್ರಾಬಲ್ಯವಾದ ಜೀನ್ ಇರುತ್ತೆ ನಮ್ಮ ಬಾಡಿಲಿ, ಎಲ್ಲರ ಜೀನಲ್ಲೂ ಪ್ರಾಬಲ್ಯವಾದದ್ದು ಮತ್ತು ಅಪ್ರಾಬಲ್ಯವಾದಂಥ ಜೀನ್ಗಳು ನಮ್ಮ ಬಾಡಿಲಿ ಇರ್ತವೆ. ಸೊ ಆ ಪ್ರಾಬಲ್ಯವಾದ ಜೀನು, ಸೊ ಅದನ್ನು ಅದರ ಪ್ರಬಲತೆಯನ್ನು ಯಾವಾಗ ಎಕ್ಸ್ಪ್ರೆಸ್ ಮಾಡೋಕ್ಕೆ, ಬಾಡಿಲಿ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಫೇಲ್ ಆಗುತ್ತೆ, ಸೊ ವಿಫಲಗೊಳ್ಳುತ್ತೆ, ಆಗೇನಾಗುತ್ತೆ, ಆಗ ಪರ್ಟಿಕ್ಯುಲರ್ ಆದ ಒಂದು ಇಂಡಿವಿಜುವಲ್ ಏನು ಬಾರ್ನ್ ಆಗುತ್ತಲ್ವ, ಈ ಒಂದು ಇಂಡಿವಿಜುವಲ್ ಬಾರ್ನ್ ಆಗಿದೆ ಅಲ್ವಾ ಇಲ್ಲಿ, ಸೊ ಒಂದು ಹೊಸ ಇಂಡಿವಿಜುವಲ್ ಬರಲೇಬೇಕಲ್ವಾ ಫರ್ಟಿಲೈಸೇಷನ್ ಆದಮೇಲೆ. ಸೊ ಆ ಇಂಡಿವಿಜುವಲ್ಲು ಎರಡು ಪೇರೆಂಟ್ನ ಕ್ಯಾರೆಕ್ಟರ್ಗಳನ್ನು ಹೊಂದಿರ್ತವೆ. ಸೊ ಫಾರ್ ಎಕ್ಸಾಂಪಲ್,
ಫೀಮೇಲು ಮತ್ತು ಮೇಲ್ ಇದ್ದರೆ, ಸೊ ಇದರಲ್ಲಿ ಫೀಮೇಲ್ನ ಕ್ಯಾರೆಕ್ಟರ್ ಡಾಮಿನೇಟ್ ಆಗಿದ್ದರೆ, ಸೊ ಫೀಮೇಲ್ನ ಇರುವಂಥ ಕೆಲವೊಂದು ಯಾವುದೊಂದು ಫೇಸ್ ಕಲರೋ ಯಾವುದೊಂದು ಡಾಮಿನೇಟ್ ಆಗಿದ್ದರೆ, ಸೊ ಅದು ಡಾಮಿನೇಷನ್ ಅಂದರೆ ಅದರ ಪ್ರಾಬಲ್ಯವನ್ನು ತೋರಿಸದೇ ಇದ್ದಾಗ ಏನಾಗುತ್ತೆ, ವಾಟ್ ಹ್ಯಾಪನ್ಸ್, ಸೊ ದೆನ್ ದ ಮಿಕ್ಸ್ಚರ್ ಆಫ್ ಕಲರ್ ಕಮ್ಸ್, ಸೊ ದ ಇಂಟರ್ಮೀಡಿಯೇಟ್ ಎರಡರ ಮಧ್ಯದಲ್ಲಿರುವಂಥ ಒಂದು ಏನು ಬರುತ್ತೆ, ಒಂದು ಕ್ಯಾರೆಕ್ಟರ್ಗಳು ಹೊಸ ಇಂಡಿವಿಜುವಲಿ ತೋರಿಸ್ತಾ ಹೋಗುತ್ತೆ, ಅದೇ ಅಪೂರ್ಣ ಪ್ರಾಬಲ್ಯ. ಅರ್ಥ ಆಯಿತು ಅಂತ ಅನ್ಕೊಂತೀನಿ ಡೆಫಿನೇಷನು. ಹಾಗೆ ಈಗ ಮೂವ್ ಆಗೋಣ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಒಂದು ಥಿಂಗಿಗೆ. ಸೊ ನಿಮ್ಮ ಸ್ಕ್ರೀನಲ್ಲಿ ಈಗ ಕಾಣಿಸ್ತಾ ಇರ್ಬೋದು ಒಂದು ಡಯಾಗ್ರಾಮ್ ಬಂದಿರುತ್ತೆ, ಸೊ ಅವ್ರ ಒಂದು ಇಮೇಜ್ ಬಂದಿರುತ್ತೆ. ಸೊ ಆ ಇಮೇಜಿಗೆ ನಾವು ಏನಂತ ಕರಿತೀವಿ ಅಂದರೆ, ಸೊ ಅದೇ ಒಂದು ನಿಮ್ಮ ಕ್ಲಾಸಿಕಲ್ ಎಕ್ಸಾಂಪಲ್ ಕೂಡ ಹೌದು. ಸೊ ದಟ್ ಈಸ್ ದ ಡಾಗ್ ಫ್ಲವರ್, ಡಾಗ್ ಫ್ಲವರ್ ಅಂತ ಅದು ಕನ್ನಡದಲ್ಲಿ ಅನುವಾದ ಮಾಡಿದ್ರೆ ನಾಯಿ ಹೂ ಅಂತ ಆಗುತ್ತೆ. ಸೊ ಆ ಡಾಗ್ ಫ್ಲವರ್ ಏನಿದೆಯೋ, ಸೊ ನೋಡ್ತಾ ಇದ್ದೀರಲ್ಲ ನೀವು, ಸೊ ಅದರ ಪೆಟಲ್ಸ್ಗಳನ್ನು ನೋಡಿ. ಸೊ ಅದರ ಪೆಟಲ್ಸ್ಗಳನ್ನು ನೋಡಿದಾಗ ನಿಮಗೆ ನಾಯಿಯ ಮುಖವನ್ನು ಉಳ್ಳ ಹಾಗೆ ಕಾಣುತ್ತೆ. ಸೊ ಆದ ದೃಷ್ಟಿಯಿಂದ ಅದನ್ನು ಡಾಗ್ ಫ್ಲವರ್ ಅಂತ ಕರೆದಿದ್ದಾರೆ. ಸೊ ಅದಕ್ಕೆ ಇನ್ನೊಂದು ಇಂಗ್ಲೀಷ್ನ ನೇಮ್ ನಾಮಕರಣ ಏನು ಮಾಡಲಾಗಿದೆ ಅಂದರೆ, ಸೊ ಅದಕ್ಕೆ ಸ್ನ್ಯಾಪ್ ಡ್ರ್ಯಾಗನ್ ಫ್ಲವರ್, ಅದರ ಮುಖ ಸ್ನ್ಯಾಪ್ ಡ್ರ್ಯಾಗನ್. ಈ ಚೈನೀಸಲ್ಲಿ ಒಂದು ಚೈನಾದಲ್ಲಿ ಡ್ರ್ಯಾಗನ್ ಅಂತ ಒಂದು ಮಿತ್ ಇದೆ ಅಲ್ವಾ, ಸೊ ಆ ಡ್ರ್ಯಾಗನ್ನ ಮುಖವನ್ನು ಹೋಲಿಕೆ ಕಾಣುತ್ತೆ ಅಂತ ಅದಕ್ಕೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ ಅಂತ ಇಟ್ಟಿದ್ದಾರೆ. ಸೊ ಸ್ನ್ಯಾಪ್ ಅಂದರೆ ಆ ಮುಖವನ್ನು ಹರಿಯೋದು, ಸೊ ಡ್ರ್ಯಾಗನ್ನ ಮುಖವನ್ನು ಹರಿದು ಹಾಕಿದಂಗೆ. ಸೊ ಇಡೀ ಜಗತ್ತೇ ಮಾಡ್ತಾ ಇದೆ ಅಲ್ವಾ ಈಗ ಚೈನಾವನ್ನು ಹರಿಯೋಕ್ಕೆ ನೋಡ್ತಾ ಇದೆ, ದಟ್ ಮೀನ್ಸ್ ಚೈನಾವನ್ನು ಪೂರ್ತಿಯಾಗಿ ಎಕನಾಮಿಕಲಿ ಸ್ಟಡಿ ಇಲ್ಲದೆ ಹೋದ್ರಂಗೆ ಟ್ರೈ ಮಾಡ್ತಾ ಇದೆ ನೋಡೋಕ್ಕೆ, ಬಿಕಾಸ್ ಆಫ್ ಕೊರೋನಾ ವೈರಸ್, ಯು ನೋ ದ್ಯಾಟ್ ಆಲ್ ದೋಸ್ ಥಿಂಗ್ಸ್. ಸೊ ವಿಲ್ ನಾಟ್ ಡಿಸ್ಕಸ್ ಓವರ್ ಹಿಯರ್, ಸೊ ವಿಲ್ ಡಿಸ್ಕಸ್ ಇನ್ ಸಮ್ ಅದರ್ ವಿಡಿಯೋ. ಸೊ ಐ ಆಮ್ ಪ್ರಿಪೇರಿಂಗ್ ಫಾರ್ ದಟ್ ಆಲ್ಸೋ. ಸೊ ನೆಕ್ಸ್ಟ್ ನೋಡೋಣ ಈಗ ಈ ಮೇನ್ ಆಗಿ ನೋಡುವಂಥದ್ದು ಸ್ನ್ಯಾಪ್ ಡ್ರ್ಯಾಗನ್ ಬಗ್ಗೆ. ಸೊ ಈ ಸ್ನ್ಯಾಪ್ ಡ್ರ್ಯಾಗನ್ ಎಲ್ಲೆಲ್ಲಿರುತ್ತೆ, ಇದು ಮೆಡಿಟೇರಿಯನ್ ಸೀದ ಒಂದು ಬಾರ್ಡ್ರಲ್ಲಿ ಬರುತ್ತೆ, ಮತ್ತು ಐರೋಪ್ಯ ರಾಷ್ಟ್ರಗಳಲ್ಲಿ ಇದು ಬಹಳಷ್ಟು ಕಾಣ್ತವೆ. ಸೊ ಇದು ಇಂಡಿಯಾದಲ್ಲಿ ಕೂಡ ಇದೆ, ಫಾರಿನ್ ಸ್ಪೀಷೀಸ್ ಅಂತ ಕರಿತೀವಿ, ಅಲ್ಲಿಂದ ತಂದು ಇಲ್ಲಿ ಬೆಳೆಸಿರುವಂಥ ಸ್ಪೀಷೀಸ್ಗಳು ಆಲ್ಮೋಸ್ಟ್ ವ್ಯಾಲಿಗಳಲ್ಲಿ ಮತ್ತು ಕೋಸ್ಟಲಲ್ಲಿ ಬೆಳೆಯುತ್ತವೆ. ಓಕೆ, ಹಾಗಾದರೆ ಈ ಸ್ನ್ಯಾಪ್ ಡ್ರ್ಯಾಗನ್ ಏನಿದೆ ಅಲ್ವಾ, ಸೊ ಇದನ್ನು ಯಾಕೆ ಕ್ಲಾಸಿಕಲ್ ಎಕ್ಸಾಂಪಲ್ ಆಗಿ ಯೂಸ್ ಮಾಡ್ಕೊತಾರೆ ಅನ್ನೋದನ್ನ ನೋಡೋಣ, ಆಯಿತಾ. ಸೊ ಇಲ್ಲಿ ಮೇನ್ಲಿ ಈ ಸ್ನ್ಯಾಪ್ ಡ್ರ್ಯಾಗನ್ ಫ್ಲವರಲ್ಲಿ ನಾವು ಯೂಸ್ ಮಾಡೋವಂಥ ನಾವು ಎಕ್ಸಾಂಪಲ್ ಆಗಿ ತಗೊಳ್ಳೋವಂಥ ಕ್ಯಾರೆಕ್ಟರ್ ಯಾವುದು ಅಂದರೆ, ಸೊ ಮೇನ್ಲಿ ದಟ್ ಈಸ್ ಕಲರ್ ಆಫ್ ದ ಪೆಟಲ್. ಸೊ ಪೆಟಲಲ್ಲಿ ಎರಡು ಕಲರ್, ತುಂಬ ಕಲರ್, ವೆರೈಟಿ ಆಫ್ ಕಲರ್ ಸ್ನ್ಯಾಪ್ ಡ್ರ್ಯಾಗನ್ ಫ್ಲವರ್ಸ್ ಆರ್ ದರ್. ಸೊ ಅದರಲ್ಲಿ ನಾವು ತಗೊಳ್ತಾ ಇರೋದು ಎರಡು ಕ್ಯಾರೆಕ್ಟರ್ದು, ಒಂದು ರೆಡ್, ಎರಡನೇದು ವೈಟ್. ಸೊ ಇವೆರಡು ಒಂದು ಇರುವಂಥ ಪೆಟಲ್ ಕಲರ್ ಅಂದರೆ ಹೂವಿನ ಬಣ್ಣವಿರುವಂಥ ಒಂದು ನಾವು ಪ್ಲ್ಯಾಂಟ್ನ ನಾವು ತಗೊಳ್ತಾ ಇದ್ದೀವಿ, ಫೈನ್ ತಗೊಂಡಿದ್ದೀವಿ. ಸೊ ಏನು ಮಾಡ್ತೀವಿ ನೆಕ್ಸ್ಟ್ ಅಂತ ನೋಡೋಣ. ಸೊ ಇದಕ್ಕೆ ರೆಡ್ಡಿಗೆ ನಾವೇನಂತ ಡಿನೋಟ್ ಮಾಡ್ತೀವಿ, ನಾವು ಡಿನೋಟ್ ಮಾಡಿರೋದಲ್ಲ, ಕಾರ್ಲ್ ಕೊರೆನ್ಸ್ ಡಿನೋಟ್ ಮಾಡಿರೋದು. ಏನಂತ ಡಿನೋಟ್ ಮಾಡಿರ್ತಾನೆ ಅವನು, ರೆಡ್ಡಿಗೆ ಆರ್ ಆರ್, ಮತ್ತೆ ಇದು ಏನು ರೆಡ್ ಕಲರ್ ಆಫ್ ವಿಚ್ ಪ್ಲಾಂಟ್, ಸ್ನ್ಯಾಪ್ ಡ್ರ್ಯಾಗನ್ ಕ್ರಾಸ್ಡ್ ವಿತ್ ಸ್ಮಾಲ್ ಆರ್ ದಟ್ ಇಸ್ ವೈಟ್ ಪೆಟಲ್ ಆಫ್ ಸ್ನ್ಯಾಪ್ ಡ್ರ್ಯಾಗನ್. ಇವೆರಡು ಯಾವ ಥರದ ಒಂದು ಪ್ಲ್ಯಾಂಟ್ ಆಗಿರ್ತವೆ, ಇವೆರಡು ಹೋಮೋಝೈಗಸ್ ಪ್ಲ್ಯಾಂಟ್ ಆಗಿರ್ತವೆ. ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸೊ ಅದ್ರ ಬಗ್ಗೆ ನೀವು ತಿಳ್ಕೋಬೇಕು ಅಂದರೆ ಇಲ್ಲೊಂದು ಮತ್ತೊಂದು ವೀಡಿಯೋ ಬರ್ತದೆ ಐ ಕಾರ್ಡಲ್ಲಿ, ಅಲ್ಲಿ ಹೋಗಿ ನೋಡಿ. ಸೊ ಹೋಮೋಝೈಗಸ್ ಅಂದರೆ ಪ್ಯೂರ್ ಪ್ಲ್ಯಾಂಟ್ ಅಂತ ಕರಿತೀವಿ, ಇಲ್ಲಿ ಯಾವುದೇ ಥರದ ಮಿಕ್ಸ್ಚರ್ ಆಫ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರೋದಿಲ್ಲ. ಓಕೆ, ಹಾಗಾದರೆ ಇದು ಪೇರೆಂಟ್ ಆಗಿ ನಾವು ಕನ್ಸಿಡರ್ ಮಾಡೋಣ, ಆಯಿತಾ. ಈಗ ಗ್ಯಾಮೆಟ್ ಬರಬೇಕು, ಜಿ ಅಂತ ಕನ್ಸಿಡರ್ ಮಾಡ್ತೀನಿ ಇದು ಗ್ಯಾಮೆಟ್ನ. ಗ್ಯಾಮೆಟ್ ಬರುತ್ತಲ್ವಾ, ಗ್ಯಾಮೆಟ್ ಯಾವ್ದು ಬರುತ್ತಿಲ್ಲಿ, ಕ್ಯಾಪಿಟಲ್ ಆರ್ ಫಾರ್ ರೆಡ್ ಆ್ಯಂಡ್ ಸ್ಮಾಲ್ ಆರ್ ಫಾರ್ ವೈಟ್. ನೆಕ್ಸ್ಟ್ ಏನಾಗುತ್ತೆ, ಫ್ಯೂಷನ್ ಆಗುತ್ತೆ, ರೈಟ್, ಫ್ಯೂಷನ್ ಆಗುತ್ತೆ ಆರ್ ಫರ್ಟಿಲೈಸೇಷನ್ ಆಗುತ್ತೆ. ಫ್ಯೂಷನ್ ಆದಾಗ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಬರುತ್ತೆ, ರೈಟ್. ಸೊ ಇದೊಂದು ಹೆಟೆರೋಜೈಗಸ್ ಕ್ಯಾರೆಕ್ಟರ್, ಬಿಕಾಸ್ ಎರಡು ಅಲೀಲ್ಗಳಿದ್ದಾವೆ. ಅಲೀಲ್ ಅಂದರೆ ಏನು, ಸೊ ಒಂದು ಜೀನ್ನಲ್ಲಿ ಒಂದೇ ಥರದ ಎರಡು ಕ್ಯಾರೆಕ್ಟರ್ ಉಳ್ಳ ಎರಡು ಅಲೀಲ್ಗಳಿರ್ಬೋದು, ಅಥವಾ ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನು ಕಂಟ್ರೋಲ್ ಮಾಡೋಂಥ ಬೇರೆ ಬೇರೆ ಎರಡು ಅಲೀಲ್ಗಳು ಇರ್ಬೋದು, ಅದು ಒಂದು ಜೀನ್ನಲ್ಲಿ ಇರೋವಂಥದ್ದು, ಆಯಿತಾ. ಸೊ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಬಂದಿದೆ, ಇದಕ್ಕೆ ಹಿಟೆರೋಜೈಗಸ್ ಅಂತ ಹೇಳ್ತೇವೆ, ಎರಡು ಅಲೀಲ್ ಇರೋದ್ರಿಂದ ಹಿಟೆರೋಜೈಗಸ್ ಅಂತ ನಾವು ಇದನ್ನು ಕರಿತೇವೆ. ಸೊ ಹಾಗಾದರೆ, ಸೊ ಇದರ ಕಲರ್ ಯಾವುದು ಆಗಬೇಕಾಯಿತು, ನೀವು ಮೊನೋಹೈಬ್ರಿಡ್ ಕ್ರಾಸನ್ನು ತಲೆ ಒಳಗಡೆ ಇಟ್ಕೊಂಡ್ರೆ, ನೀವು ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ನಾನು ಇಲ್ಲಿ ಯೂಟ್ಯೂಬ್ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೋಡ್ಬೋದು ನೀವು. ಸೊ ಮೊನೋಹೈಬ್ರಿಡ್ ಕ್ರಾಸಲ್ಲಿ ಏನಾಗುತ್ತೆ, ಫಸ್ಟ್ ಜನರೇಷನ್ ಅಲ್ವಾ, ಫ್ಯೂಷನ್ ಆಗಿ ಬರೋಂಥದ್ದು ಫಸ್ಟ್ ಜನರೇಷನ್,
ಫಸ್ಟ್ ಎಫ್ ಒನ್ ಜನರೇಷನ್ ಅಂತ ಕರಿತೀವಿ ನಾವು. ಎಫ್ ಒನ್ ಜನರೇಷನಲ್ಲಿ ಬರೋವಂಥದ್ದು ನಮಗೆ ಏನಾಗಿರುತ್ತೆ, ಡಾಮಿನೆಂಟ್ ಅಲೀಲಿರೋಂಥ ಜೀನ್ನ ಕ್ಯಾರೆಕ್ಟರ್ ಬಂದಿರ್ತವೆ ಅಲ್ವಾ. ಸೊ ಆದರೆ ಇಲ್ಲಿ ಮಾತ್ರ ಇದು ಅಪೂರ್ಣ ಪ್ರಾಬಲ್ಯ ಆಗಿರೋದ್ರಿಂದ, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಆಗಿರೋದ್ರಿಂದ ಒಂದು ಹೊಸ ಕಲರ್ ಬರ್ತವೆ. ಯಾವುದು ಯಾವುದಿರ್ಬೋದು, ವೈಟ್ ಮತ್ತು ರೆಡ್ಡನ್ನು ಮಿಕ್ಸ್ ಮಾಡಿದಾಗ ಯಾವ ಕಲರ್ ಬರುತ್ತೆ, ಪಿಂಕ್ ಬರುತ್ತೆ ಅಲ್ವಾ. ಸೊ ನೀವು ನೋಡಿರ್ಬೋದು ಬಹಳಷ್ಟು ಕ್ಯಾರೆಕ್ಟರ್ಗಳನ್ನು ನೋಡಿರ್ಬೋದು, ನಾಯಿಗಳಲ್ಲಿ ನೋಡಿರ್ಬೋದು, ಬೆಕ್ಕಿನಲ್ಲಿ ನೋಡಿರ್ಬೋದು, ಹಸುಗಳಲ್ಲಿ ನೋಡಿರ್ಬೋದು. ಸೊ ಎರಡು ಮಿಕ್ಸ್ ಆದಾಗ ಒಂದು ಹೊಸ ಬೇರೆದೇ ಒಂದು ಕಲರ್ನ ಒಂದು ಯಂಗ್ ಜನರೇಷನ್ ಹುಟ್ಕೊಳ್ತವೆ ಅಲ್ವಾ. ಸೊ ಇದು ಮನುಷ್ಯರಲ್ಲಿ ಕೂಡ ಆಗ್ತವೆ. ಸೊ ನೀವು ಅದನ್ನು ಅಬ್ಸರ್ವ್ ಮಾಡಿರ್ಬೋದು. ಇದು ಹಿಟಿರೋಸೈಗಸ್ ಪಿಂಕ್ ಆಗಿದೆ, ಸ್ನ್ಯಾಪ್ ಡ್ರ್ಯಾಗನ್ ಫ್ಲವರು ನಮಗೆ ಉದ್ಭವ ಆಗಿದೆ. ಸೊ ಎಸ್, ಸೊ ದಿಸ್ ಈಸ್ ವಾಟ್ ಕಾರ್ಲ್ ಕೊರೆನ್ಸ್ ವಾಸ್ ಸ್ಟೇಟಿಂಗ್, ದಟ್ಸ್ ನಾಟ್ ಓನ್ಲಿ ದ ಮೋನೋ ಹೈಬ್ರಿಡ್ ಕ್ರಾಸ್ ಈಸ್ ಆರ್ ಮೋ ಇನ್ಹೆರಿಟೆನ್ಸ್ ಆಫ್ ಒನ್ ಜೀನ್ ಇಸ್ ಅವೈಲೇಬಲ್ ಇನ್ ನೇಚರ್, ದಿಸ್ ಈಸ್ ಆಲ್ಸೋ ಅ ಟೈಪ್ ಆಫ್ ಜೀನ್ ಅವೈಲೇಬಲ್ ಇನ್ ನೇಚರ್. ಸೊ ನಮ್ಮ ಫರ್ದರ್ ಸ್ಟಡಿಗೆ ನಾವೊಂದು ಹೊಸದ ನಾವು ಸ್ವಲ್ಪ ಇದನ್ನ ಮುಂದುವರ್ಸೋಣ. ಸೊ ಎಫ್ ಟು ಜನರೇಷನ್ ನೋಡೋಣ ನಾವು, ಇದರಲ್ಲಿ ಏನಾಗುತ್ತೆ ಅಂತ. ಎಫ್ ಒನ್ ಜನರೇಷನ್ ನಮಗೆ ಪಿಂಕ್ ಕಲರ್ ಬಂದಿದೆ, ಹಾಗಾದ್ರೆ ಎಫ್ ಟು ಜನರೇಷನ್ ಅಲ್ಲಿ ಏನು ಬರ್ಬೋದು? ಸೊ ನಾವು ಏನು ಮಾಡ್ತೀವಿ ಈಗ, ಸೆಲ್ಫ್ ಇನ್ ಬ್ರೆಡ್ ಮಾಡ್ತೀವಿ ಅಂದರೆ, ಸೊ ಸೆಲ್ಫ್ ಫರ್ಟಿಲೈಸೇಷನ್ ಆರ್ ಸೆಲ್ಫ್ ಪಾಲಿನೇಷನ್ ಅನ್ನು ಮಾಡ್ತೀವಿ. ಸೊ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ರಾಸ್ಡ್ ವಿತ್ ಕ್ಯಾಪಿಟಲ್ ಆರ್ ಇನ್ ಬ್ರೆಡ್ ಅಂತ ಕರಿತೀವಿ, ಕ್ರಾಸ್ಡ್ ಅಲ್ಲ ಇನ್ ಬ್ರೆಡ್ ಅಂತ ಕರಿತೀವಿ. ಇದನ್ನು ಪೇರೆಂಟ್ ಆಗಿ ಕನ್ಸಿಡರ್ ಮಾಡ್ತೀನಿ ನಾನು. ನಂತರ ಇದರಿಂದ ಬರುವಂಥ ಗ್ಯಾಮೆಟ್ಗಳು ಯಾವ್ಯಾವುದು ನಿಮಗೆ ಗೊತ್ತೇ ಇದೆ, ಗ್ಯಾಮೆಟ್ಗಳು ಯಾವ್ಯಾವ್ದು ಬರ್ತವೆ ಅಂತ. ಕ್ಯಾಪಿಟಲ್ ಆರ್ ಮತ್ತು ಸ್ಮಾಲ್ ಆರು ಸಪ್ರೇಟ್ ಆಗಿ ಗ್ಯಾಮೆಟ್ಗಳು ಬರ್ತವೆ ಅಲ್ವಾ. ಸೊ ನೆಕ್ಸ್ಟು ಏನಾಗುತ್ತೆ, ಇಲ್ಲಿ ನಾವು ಫ್ಯೂಷನನ್ನು ಕೂಡ ಮಾಡ್ಬೋದು, ಅಥವಾ ಸಿಂಪಲ್ ಆದ ಫ್ಯೂಷನ್ ಕೂಡ ಮಾಡ್ಬೋದು. ನಾವು ಬೇಕಾದ್ರೆ ಚಕ್ಕರ್ ಬೋರ್ಡ್ ಅಥವಾ ಪುನೆಟ್ ಸ್ಕ್ವಾರ್ ಅಂತ ಕರಿತೀವಲ್ವ, ಅದನ್ನು ಕೂಡ ಮಾಡ್ಬೋದು ಎಫ್ ಒನ್ ಜನರೇಷನ್. ಸೊ ಏನಾಗುತ್ತೆ, ಹೀಗೊಂದು 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 ಹೀಗೊಂದು. ಸೊ ಇಷ್ಟು ದಿನ ನಾನು ಚಕ್ಕರ್ ಬೋರ್ಡನ್ನು ತೋರಿಸ್ತಿದ್ದೇನೆ, ಇವತ್ತು ಸಿಂಪಲ್ ಆದ ಒಂದು ಟೈಪಲ್ಲಿ ಮಾಡಿದ್ದೇನೆ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಸ್ಮಾಲ್ ಆರ್ ಸ್ಮಾಲ್ ಆರ್. ಸೊ ಇಲ್ಲಿ ಎಷ್ಟು ವೆರೈಟಿ ಆಫ್ ಡಿಫ್ರೆಂಟ್ ನಮಗೆ ಪ್ಲಾಂಟ್ಸ್ಗಳು ಸಿಗ್ತವೆ? ಮೂರು ವೆರೈಟಿಯ ಡಿಫ್ರೆಂಟ್ ಪ್ಲಾಂಟ್ಗಳು ಸಿಗ್ತವೆ. ಹೌದಾ, ಹೇಗೆ? ಸೊ ಒಂದು ರೆಡ್, ಒಂದು ಇವೆರಡನ್ನು ಸೇರಿಸಿದ್ರೆ ಯಾವುದು ಪಿಂಕ್, ಮತ್ತು ಇವನ್ನ ಸೇರಿಸಿದ್ರೆ ನಮಗೆ ವೈಟ್. ಸೊ ನಾವು ಎಫ್ ಟು ಜನರೇಷನಲ್ಲಿ ಮೂರು ವಿಧದ ಫಿಸಿಕಲ್ ಕ್ಯಾರೆಕ್ಟರ್ ಉಳ್ಳ ಒಂದು ಪ್ಲಾಂಟ್ಗಳನ್ನು ನೋಡ್ತೇವೆ ಅಲ್ವಾ. ಸೊ ಫಿಸಿಕಲ್ ಕ್ಯಾರೆಕ್ಟರ್ ಅಂದರೆ ಏನು ಬಂತು, ನಾವು ಫಿನೋಟೈಪಿಕ್ ರೇಷಿಯೋ ಅಂತ ಕನ್ಸಿಡರ್ ಮಾಡ್ತೇವಲ್ವಾ. ಫಿನೋಟೈಪಿಕ್ ರೇಷಿಯೋ, ವಾಟ್ ಇಸ್ ದ ಫಿನೋಟೈಪಿಕ್ ರೇಷಿಯೋ ಆಫ್ ದ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಕ್ವಶನ್ ಬಂದರೆ ಏನು ಬರೀತೀರಾ, 1:2:1 ಅಲ್ವಾ. ಓಕೆ, ಹಾಗಾದರೆ ಜಿನೋಟೈಪಿಕ್ ರೇಷಿಯೋ ಏನು ಇದ್ರದ್ದು? ಸೊ ಇದೊಂದು ವೆರಿ ಇಂಟ್ರೆಸ್ಟಿಂಗ್ ಥಿಂಗ್, ಜಿನೋಟೈಪಿಕ್ ರೇಷಿಯೋ. ಸೊ ಮೊನೋಹೈಬ್ರಿಡ್ ಕ್ರಾಸ್ ಅಥವಾ ನಮ್ಮ ಇನ್ಹೆರಿಟೆನ್ಸ್ ಆಫ್ ಜೀನಲ್ಲಿ ಏನು ಬಂದಿರುತ್ತೆ ಇಲ್ಲಿ, ಸೊ 1:2:1 ಬದಲು ಏನು ಬಂದಿರುತ್ತೆ, 3:1 ಅಂತ ಬಂದಿರುತ್ತೆ ಅಲ್ವಾ. ಮೂರು ಟಾಲ್ ಪ್ಲಾಂಟ್ ಬರುತ್ತೆ, ಒಂದು ಡ್ವಾರ್ಫ್ ಬಂದಿರುತ್ತೆ. ಆದರೆ ಇಲ್ಲಿ ಮೂರು ವಿವಿಧ ಬಣ್ಣಗಳ ಪ್ಲಾಂಟ್ಗಳು, ಫ್ಲವರ್ನ ಪ್ಲಾಂಟ್ಗಳು ಬಂದಿದ್ದಾವೆ. ಸೊ ಹಾಗಾದರೆ ಜಿನೋಟೈಪಿಕ್ ರೇಷಿಯೋನ ಏನಂತ ಬರಿಬೋದು ನಾವು ನೋಡಿ ಫ್ರೆಂಡ್ಸ್. ಸೊ ಇಲ್ಲಿ ವಿದ್ಯಾರ್ಥಿಗಳು ನೋಡ್ಬೋದು ಇಲ್ಲಿ ಏನಂತ, ವಿದ್ಯಾರ್ಥಿಗಳು ನನ್ನ ಫ್ರೆಂಡ್ಸ್ ಅಲ್ವಾ, ಸೊ ಹಾಗಾಗಿ ಫ್ರೆಂಡ್ಸ್ ಅಂದೆ. ಸೊ ಫ್ರೆಂಡ್ಸ್ ನೋಡಿ, ಆರ್ ಕ್ಯಾಪ್ ಎಲ್ಲ ಏನಿದೆ, ಮೂರು ವಿವಿಧ ಕಾಂಬಿನೇಷನ್ನ ಒಂದು ಅಲಿ ಇರುವಂಥ ಜೀನ್ಗಳು ಇದ್ದಾವೆ. ಸೊ ಏನು ಹಾಗಾದರೆ ಏನಾಯಿತು, ಸೊ ಒನ್ ಕ್ಯಾಪಿಟಲ್ ಆರ್ ಇರೋಂಥದ್ದು ಒಂದು, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇರುವಂಥದ್ದು ಎರಡು, ಮತ್ತು ಸ್ಮಾಲ್ ಆರ್ ಇರುವಂಥದ್ದು ಒಂದು. ಸೊ ದಿಸ್ ಇಲ್ಲೊಂದು ಕ್ವಶನ್ ಉದ್ಭವವಾಗುತ್ತೆ ನಿಮಗೆ, ನೀಟಿಗೆ ಒಂದು ಕ್ವಶನ್ ಇಲ್ಲಿ ಉದ್ಭವವಾಗುತ್ತೆ. ಸೊ ಯಾವುದಕ್ಕೆ ಉದ್ಭವ ಆಗುತ್ತೆ, ನೀಟಿಗೆ ಒಂದು ಕ್ವಶನ್ ಉದ್ಭವವಾಗುತ್ತೆ. ಏನು ಉದ್ಭವ ಆಗುತ್ತೆ ನೀಟಿಗೆ, ದರ್ ಇಸ್ ಓನ್ಲಿ, ದಿಸ್ ಇಸ್ ದ ಓನ್ಲಿ ಒನ್ ವೆರಿ ಇಂಪಾರ್ಟೆಂಟ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಆಗಿರುತ್ತೆ ಲಾ ಇದು. ಸೊ ಎಲ್ಲಿ ಫಿನೋಟೈಪಿಕ್ ಮತ್ತು ಜಿನೋಟೈಪಿಕ್ ರೇಷಿಯೋಗಳು ಒಂದೇ ಆಗಿರುತ್ತೆ, ದಟ್ ಮೀನ್ಸ್ ಬೋತ್ ದ ಫಿನೋಟೈಪಿಕ್ ಆ್ಯಂಡ್ ಜಿನೋಟೈಪಿಕ್ ರೇಷಿಯೋಸ್ ಆರ್ ಸೇಮ್, ಆ್ಯಂಡ್ ವಿಚ್ ಈಸ್ ದಟ್ ಪರ್ಟಿಕ್ಯುಲರ್ type of law which is stated in the genetics. So then there will be options, you can choose that one type of question it might be. And another question, so incomplete dominance shows the similar ratios of phenotypic and genotypic characters
ಚೂಸ್ ದ ಬಿಲೋ ಅಂತ ಕೊಡ್ತಾರೆ. ಸೊ ಬೇರೆ ಬೇರೆ ರೇಷೋಗಳನ್ನ ಕೊಟ್ಟಿರ್ತಾರೆ, ನೀವು ಅದರಲ್ಲಿ ಯಾವುದು ಅಂತ ಚೂಸ್ ಮಾಡಬೇಕು. ಹಾಗಾಗಿ ಹಾಗಾದಲ್ಲಿ ಸೊ ಇದು ನೀಟಿಗೆ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಅಪೂರ್ಣ ಪ್ರಾಬಲ್ಯ ಇಂಪಾರ್ಟೆಂಟ್ ಆಗಿರುತ್ತೆ. ಇದೇ ಅಪೂರ್ಣ ಪ್ರಾಬಲ್ಯವನ್ನು ಬಹಳಷ್ಟು ಎಕ್ಸಾಂಪಲ್ಗಳನ್ನ ತಗೊಂಡು ಮಾಡ್ಬೋದು. ನೀಟಲ್ಲಿ ಏನು ಮಾಡ್ತಾರೆ, ಇದನ್ನೇ ವೇರಿಯೇಷನ್ ಅನ್ನು ಮಾಡ್ತಾರೆ. ನಿಮಗೆ ಒಂದು ಬೇರೆ ಒಂದು ಫ್ಲವರ್ ಕಲರ್ ಅಥವಾ ಇರ್ಬೋದು, ಅಥವಾ ಮಾಡಿಫೈಡ್ ಸ್ಟೆಮ್ನ ಕ್ಯಾರೆಕ್ಟರ್ ಇರ್ಬೋದು, ಅದನ್ನು ತಗೊಂಡು ನಿಮಗೆ ಒಂದು ಉದಾಹರಣೆಯನ್ನು ಕೊಟ್ಟಿರ್ತಾರೆ. ನೀವು ಅದನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಅದು ಸಾಲ್ವ್ ಮಾಡಿರೋ ಸಾಲ್ವ್ ಮಾಡುವಂಥ ಒಂದು ವಿಧಾನ ಹೇಗಿರುತ್ತೆ, ಸೊ ಇದನ್ನೇ ಇರುತ್ತೆ. ಸೊ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಆಗಿರುತ್ತೆ. ಸೊ ಡೂ ರಿಮೆಂಬರ್ ಟು ರೈಟ್. ಸೊ ಇನ್ನು ಬಂದು ಇನ್ನು ಬಂದು ಬೋರ್ಡ್ ಎಕ್ಸಾಮಲ್ಲಿ, ಇನ್ನು ನಿಮ್ಮ ಬರುವಂಥ ಬೋರ್ಡ್ ಎಕ್ಸಾಮಲ್ಲಿ ಇದು 5 ಮಾರ್ಕ್ಸ್ನ ಕ್ವಶನ್ ಆಗಿ ಹೊರಹೊಮ್ಮುತ್ತೆ. ಸೊ ಬಹಳಷ್ಟು ಬಾರಿ ರಿಪೀಟ್ ಆಗಿರುವಂಥ ಕ್ವಶನ್ಗಳು. ಸೊ ಆದಷ್ಟು ನಿಮ್ಮ ತಲೆಯಲ್ಲಿರಬೇಕು. ಏನೇನು ಬರೀಬೇಕು ಅಂದರೆ, ಫಸ್ಟ್ ಲಾ ಅನ್ನು ಬರೀತೀರಾ, ಇನ್ಕಂಪ್ಲೀಟ್ ಲಾ ಅಂದರೆ ಏನು ಅಂತ ಬರೀತಾರ, ಆಮೇಲೆ ಸೈಂಟಿಸ್ಟ್ ನೇಮನ್ನು ಬರೀತೀರಾ, ಆಮೇಲೆ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ನ ಕೊಡ್ತೀರಾ, ಆಮೇಲೆ ಆ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನಲ್ಲಿ ಸೊ ಏನು ನೀವು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ತೋರಿಸಿದ್ದೀರಾ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ನನ್ನು ಬರೀತೀರಾ. ನಂತರ ಕೊನೆಯದಾಗಿ ಇವೆರಡು ರೇಷಿಯೋಗಳನ್ನು ಬರೀಬೇಕು. ಸೊ ರೇಷಿಯೋಸ್ ಯು ಹ್ಯಾವ್ ಟು ಮಸ್ಟ್ ಅಂಡ್ ಶುಡ್ ಯು ಹ್ಯಾವ್ ಟು ರೈಟ್ ದ ರೇಷಿಯೋಸ್, ಅದರ್ವೈಸ್ ದ ಆನ್ಸರ್ ಈಸ್ ಕಂಪ್ಲೀಟ್ಲಿ ಇನ್ಕಂಪ್ಲೀಟ್ ಅಲ್ವಾ. ಮತ್ತೆ ಅಪೂರ್ಣವಾದ ಅಪೂರ್ಣ ಪ್ರಾಬಲ್ಯವನ್ನು ಮತ್ತೆ ಅಪೂರ್ಣವಾಗಿ ಬರೀಬಾರ್ದು ನೀವು, ಆಯ್ತಾ. ಸೊ ದಿಸ್ ಇಸ್ ವಾಟ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಈಸ್, ಆ್ಯಂಡ್ ಐ ಹೋಪ್ ಯು ಅಂಡರ್ಸ್ಟುಡ್ ದ ವಿಡಿಯೋ. ಸೊ ಇನ್ನೊಂದನ್ನು ನಾವು ಮರ್ತಿದ್ವಿ ಏನು ಅಂದರೆ, ನಾನು ಯೂಟ್ಯೂಬ್ ಒಂದು ಅನಾಲಿಟಿಕ್ಸ್ ಬರ್ತಾ ಇರುತ್ತೆ. ಸೊ ಅದರಲ್ಲಿ ನೋಡಿದಾಗ ಭಾಳಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ, ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್. ಸೊ ನಿಮಗೆ ಕೂಡ ಸ್ವಲ್ಪ ಬೇಗ ಬೇಗ ವೀಡಿಯೋಗಳು ಶೋ ಆಗುತ್ತೆ, ನನಗೆ ಕೂಡ ಜಸ್ಟ್ ಇಟ್ಸ್ ನಾಟ್ ನಥಿಂಗ್, ಸೊ ಖುಷಿ ಆಗುತ್ತೆ. ಸಬ್ಸ್ಕ್ರಿಪ್ಷನ್ ಭಾಳಷ್ಟು ಜನ ಆಗಿದ್ದಾರೆ ಅಂತ, ದ್ಯಾಟ್ಸ್ ಆಲ್. ಸೊ ಈ ವಿಡಿಯೋವನ್ನು ನೋಡಿದ್ದಲ್ಲಿ ಇಷ್ಟ ಆದಲ್ಲಿ ಒಂದು ಲೈಕನ್ನು ಮಾಡಿ, ಆ್ಯಂಡ್ ನಥಿಂಗ್ ಎಲ್ಸ್. ಸೊ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲೇಬೇಕು ಅಂತ ಹೇಳೋದಿಲ್ಲ. ಸೊ ಫೈನ್, ಸೊ ಲೆಟ್ಸ್ ಗ್ರೋ ಟುಗೆದರ್. ಜೈ ಹಿಂದ್.